ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಬಳಿಕ ನಡೆದಿರುವುದು ಎರಡು ಪ್ರತ್ಯೇಕ ಎಣ್ಣೆ ಪಾರ್ಟಿಗಳು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಅದರ ಬಳಿಕ ಏನೆಲ್ಲ ನಡೀತು ಅನ್ನುವಂಥದ್ದು ಕೂಡ ಈಗ ಬಹಿರಾಗ್ತಾ ಇದೆ. ಕೊಲೆಯ ಬಳಿಕ ಎರಡು ಪ್ರತ್ಯೇಕವಾದಂತಹ ಎಣ್ಣೆ ಪಾರ್ಟಿ ನಡೆದಿದೆಯಂತೆ. ಜೂನ್ 8 ರಾತ್ರಿ ಎರಡು ತಂಡಗಳಾಗಿ ಪ್ರತ್ಯೇಕವಾಗಿ ಪಾರ್ಟಿಯನ್ನು ಮಾಡಿದ್ದಾರೆ. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಒಂದು ಟೀಮ್ ಆದರೆ ಸ್ಟೋನಿ ಬ್ರೋಕ್ನಲ್ಲಿ ಎಣ್ಣೆ ಪಾರ್ಟಿಯನ್ನ ದರ್ಶನ್ ಟೀಮ್ ಮಾಡಿರುತ್ತೆ. ಶವ ಬಿಸಾಡಿದ ನಂತರ ಆ ಗ್ಯಾಂಗ್ನಿಂದ ಪ್ರತ್ಯೇಕ ಪಾರ್ಟಿಯನ್ನ ಕೂಡ ಮಾಡಿರ್ತಾರೆ. ಎರಡು ಪ್ರತ್ಯೇಕ ಪಾರ್ಟಿ ನಡೆದಿರುತ್ತೆ. ಕೊಲೆಯಾದ ನಂತರ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಮೂವರು ಪ್ರೋಭೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಈ ಒಂದು ಪಾರ್ಟಿಯನ್ನ ಮಾಡಿರ್ತಾರೆ. ದೀಪಕ್ ನೀಡಿದಂತಹ ಹಣದಲ್ಲಿ ಪಾರ್ಟಿಯನ್ನ ಈ ಆರೋಪಿಗಳು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಕೊಲೆ ಆದ ನಂತರ ದೇವಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದಾರೆ, ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಾದ ನಂತರ ಪಾರ್ಟಿಯನ್ನ ಕೂಡ ಮಾಡಿದ್ದಾರಂತೆ. ಪ್ರತ್ಯೇಕ ಗ್ಯಾಂಗ್ಗಳಾಗಿ ಪಾರ್ಟಿಯನ್ನ ಮಾಡಿದ್ದಾರೆ. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಒಂದು ಟೀಮ್ ಸ್ಟೋನಿ ಬ್ರೋಕ್ ಅಲ್ಲಿ ಪಾರ್ಟಿಯನ್ನ ಮಾಡಿದ್ರೆ, ಮತ್ತೊಂದು ಟೀಮ್ ಆ ಹೆಣವನ್ನ ಏನು ಶವವನ್ನ ಎಸೆದ ನಂತರ ಮತ್ತೊಂದು ಟೀಮ್ ಈ ಗ್ಯಾಂಗ್ ಪ್ರತ್ಯೇಕ ಪಾರ್ಟಿಯನ್ನ ಮಾಡಿದ್ದಾರೆ. ಅದರಲ್ಲಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಬಳಿಕ ನಡೆದಿರುವುದು ಎರಡು ಪ್ರತ್ಯೇಕ ಎಣ್ಣೆ ಪಾರ್ಟಿಗಳು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಅದರ ಬಳಿಕ ಏನೆಲ್ಲ ನಡೀತು ಅನ್ನುವಂಥದ್ದು ಕೂಡ ಈಗ ಬಹಿರಾಗ್ತಾ ಇದೆ. ಕೊಲೆಯ ಬಳಿಕ ಎರಡು ಪ್ರತ್ಯೇಕವಾದಂತಹ ಎಣ್ಣೆ ಪಾರ್ಟಿ ನಡೆದಿದೆಯಂತೆ. ಜೂನ್ 8 ರಾತ್ರಿ ಎರಡು ತಂಡಗಳಾಗಿ ಪ್ರತ್ಯೇಕವಾಗಿ ಪಾರ್ಟಿಯನ್ನ ಮಾಡಿದ್ದಾರೆ. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಒಂದು ಟೀಮ್ ಆದರೆ ಸ್ಟೋನಿ ಬ್ರೋಕ್ನಲ್ಲಿ ಎಣ್ಣೆ ಪಾರ್ಟಿಯನ್ನ ದರ್ಶನ್ ಟೀಮ್ ಮಾಡಿರುತ್ತೆ. ಶವ ಬಿಸಾಡಿದ ನಂತರ ಆ ಗ್ಯಾಂಗ್ನಿಂದ ಪ್ರತ್ಯೇಕ ಪಾರ್ಟಿಯನ್ನ ಕೂಡ ಮಾಡಿರ್ತಾರೆ. ಎರಡು ಪ್ರತ್ಯೇಕ ಪಾರ್ಟಿ ನಡೆದಿರುತ್ತೆ. ಕೊಲೆಯಾದ ನಂತರ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಮೂವರು ಪ್ರೋಭೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಈ ಒಂದು ಪಾರ್ಟಿಯನ್ನ ಮಾಡಿರ್ತಾರೆ. ದೀಪಕ್ ನೀಡಿದಂತಹ ಹಣದಲ್ಲಿ ಪಾರ್ಟಿಯನ್ನ ಈ ಆರೋಪಿಗಳು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಕೊಲೆ ಆದ ನಂತರ ದೇವಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದಾರೆ, ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಾದ ನಂತರ ಪಾರ್ಟಿಯನ್ನ ಕೂಡ ಮಾಡಿದ್ದಾರಂತೆ. ಪ್ರತ್ಯೇಕ ಗ್ಯಾಂಗ್ಗಳಾಗಿ ಪಾರ್ಟಿಯನ್ನ ಮಾಡಿದ್ದಾರೆ. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಒಂದು ಟೀಮ್ ಸ್ಟೋನಿ ಬ್ರೋಕ್ ಅಲ್ಲಿ ಪಾರ್ಟಿಯನ್ನ ಮಾಡಿದ್ರೆ, ಮತ್ತೊಂದು ಟೀಮ್ ಆ ಹೆಣವನ್ನ ಏನು ಶವವನ್ನ ಎಸೆದ ನಂತರ ಮತ್ತೊಂದು ಟೀಮ್ ಈ ಗ್ಯಾಂಗ್ ಪ್ರತ್ಯೇಕ ಪಾರ್ಟಿಯನ್ನ ಮಾಡಿದ್ದಾರೆ. ಅದರಲ್ಲಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.